ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ಇವಾಗ ಶುರು ಮಾಡ್ತೀವಿ. ನಾನು ನಿಮ್ಮ ಅಕ್ಕ ನವಿ ವಿಜಯ್. ಮೊನ್ನೆ ಒಂದು ಲೈಕ್ ಮಾಡಿ ಫುಲ್ ನೋಡಿ ಸ್ಕಿಪ್ ಮಾಡಲೇ. ಇವಾಗ ಏನಪ್ಪ ಮಾಡ್ತಿದ್ದೀನಿ ಅಂದ್ರೆ, ರೊಟ್ಟಿ ಮಾಡಕ್ ಹೋಗಿ ರೊಟ್ಟಿ ದೋಸೆ ರಾಗಿ ದೋಸೆ ಮಾಡ್ತಾ ಇದ್ದೀನಿ. ರಾಗಿ ರೊಟ್ಟಿ ಮಾಡಕ್ ಹೋಗಿ ರಾಗಿ ದೋಸೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ರಾಗಿ ರೊಟ್ಟಿ ಮಾಡಕ್ ಹೋದ್ಲು ಬರ್ಲಿಲ್ಲ ಅಂತ ದೋಸೆ ಟ್ರೈ ಮಾಡ್ತೀನಿ. ಅಕ್ಕಿ ರೊಟ್ಟಿ ಚೆನ್ನಾಗ್ ಬರುತ್ತೆ, ರಾಗಿ ರೊಟ್ಟಿ ಮಾಡಕ್ಕೆ ಬರಲ್ಲ. ಮಾಡಿಲ್ಲ ಯಾವತ್ತು ಅಂತ, ಇವತ್ತು ಮಾಡಕ್ ಹೋದ್ಲು ಅದು ಬರ್ಲಿಲ್ಲ. ತಿನ್ಬೇಕು ಅನ್ಸೈತೆ ನನಗೆ ರಾಗಿ ರೊಟ್ಟಿನ. ಕಲ್ತ್ಕೋ. ಯೂಟ್ಯೂಬಲ್ಲಿ ಎಷ್ಟೊಂದು ವೀಡಿಯೋಸ್ ಇದಾವೆಲ್ಲ, ನೀವು ಅಮ್ಮಂಗ್ ಫೋನ್ ಮಾಡಿ ಕೇಳು. ಸೇಮ್ ಅಕ್ಕಿ ರೊಟ್ಟಿ ತರ ನಿಂತಾನೆ ಅದು, ಬಟ್ ಇವಳು ಕಲ್ಸಿದೆಲ್ಲ ಉದ್ರು ಉದ್ರು ಹೋಗ್ತಿತ್ತು ಗೈಸ್. ಅದಕ್ಕೆ ಜಾಸ್ತಿ ನೀರು ಹಾಕ್ಬಿಟ್ಟು ಬೇಡ ಹೋಗಿದ್ದು ಅಂದ್ಬಿಟ್ಟು ದೋಸೆ ಬರೀ ರಾಗಿ ಸಿಟ್ಟಾದ್ರೂ ದೋಸೆ ಬರಲ್ಲ, ಒಂಚೂರು ಗೋಧಿಯ ಸಿಟ್ ಹಾಕು. ಒಂದೇ ಸ್ವಲ್ಪ ಮಾಡ್ಕೊಂಡಿದ್ದೆ ನನ್ಗೆ ಅಂತ. ನನಗೆ ರೈಸ್ ಐಟಮ್ಸ್ ತಿನ್ನಕ್ಕೆ ಇಷ್ಟ ಆಗಲ್ಲ, ಅದಕ್ಕೆ ಮಾಡ್ಕೊಂಡೆ ನಾನು ಒಬ್ಳಿಗೆ ಅಂತ. ಇನ್ ಚಪಾತಿ ಒತ್ತಬೇಕಾ? ಯಾರು ರಾಗಿ ರೊಟ್ಟಿ ಮಾಡ್ತೀನಿ ಅಂತ ಕುಂಬಳಕಾಯಿ ಪಲ್ಯ ರೆಡಿ ಮಾಡಿ ಇಟ್ಟಿದ್ದಾಳೆ ಇವಾಗಿನ ಜಸ್ಟ್. ರಾಗಿ ರೊಟ್ಟಿ ಹೋಗಿ ದೋಸೆ ಟ್ರೈ ಮಾಡ್ತೀನಿ ನಾನು. ಟ್ರೈ ಮಾಡಕ್ ಹೋಗಲ್ಲ, ದೋಸೆಗೆ ಬರಲ್ಲ ಹುಳಿಗೆ ಅಂತ ನಾನು ಮಾಡಿದ್ದೀನಿ. ಅಜ್ಜಿ ಇದ್ದಾಗ ಹೇಳ್ಕೊಟ್ಟಿದ್ದು, ಬರೀ ರಾಗಿದ್ ಬರಲ್ಲ, ಒಂಚೂರು ಗೋಧಿ ಸಿಟ್ಟು ಹಾಕೋದಕ್ಕೆ ಬರುತ್ತೆ ಚೆನ್ನಾಗಿ ಅಂತ. ನೋಡಿ ಗೈಸ್, ಇವಾಗ ಒಂದು ಅದಕ್ಕೆ ಕಲ್ಸ್ಕೊಂಡಿದ್ದೀನಿ ರಾಗಿ ಹಸಿಟ್ಟು ಮತ್ತು ಗೋಧಿ ಹಸಿಟ್ಟು. ರೊಟ್ಟಿ ಮಾಡಕ್ಕೆ ಹೋಗಿ ನಾವು ದೋಸೆ ಮಾಡ್ತಿದ್ವಿ, ಏನಾಗುತ್ತೋ ಪಜಿತಿ ಗೊತ್ತಿಲ್ಲ. ನೋಡೋಣ ಬನ್ನಿ. ನೋಡಿ ಮೊದಲನೇ ದೋಸೆ ಬಂದಿದೆ. ಇದು ಉಲ್ಟಾ ಆದರೆ ಚೆನ್ನಾಗಿ ಬರುತ್ತೆ ಅಂತ, ಇಲ್ಲ ಅಂದರೆ ಮುಗಿತ ಕತೆ ನಮ್ದು ಅಂತ ಕಿತ್ತೋದ್ರೆ. ಫಸ್ಟ್ ದೋಸೆ ಚೆನ್ನಾಗಿ ಬರಲಿ ಅಂತ ಆಯಿಲ್ ಎಲ್ಲ ಚೆನ್ನಾಗಿ ಹಾಕಿದ್ದೀನಿ, ಆದರೆ ನಮ್ಮನೇಲಿ ಇದನ್ನ ಹೆಪ್ಪಕ್ಕೆ ಮಡಿಸಿಕಾಯಿ ಇಟ್ಟಿರ್ತಲ್ಲ ಅದು ಇಲ್ಲಿಲ್ವೇ ಇಲ್ಲ. ನಮ್ಮ ನವಿಗೆ ಹೇಳ್ತಾ ಇದ್ದೀನಿ ಬೇಗ ಕೊಡ್ರಿ, ಸೀದೋ ಬಿಡುತ್ತೆ ಅಂತವ. ಹುಡುಕಂತ ಅಂದ್ಬಿಟ್ರೆ ಗೈಸ್, ಹೊಡೆದು 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 ನಮ್ಮ ಜೀವಂಗೆ ಮುರಿದಾಕ್ಬಿಟ್ರೆ ನೋಡಿ ಫಲ. ಸೂಪರಾಗಿ ಚೆನ್ನಾಗಿ ಬಂದೈತೆ. ಈ ಮೊಬೈಲ್ ಬಿದ್ದೋಗಿತ್ತು. ಓ ಓಕೆ, ಪರವಾಗಿಲ್ಲಮ್ಮ, ಸೂಪರಾಗಿ ಬಂದೈತೆ, ಬರಲ್ಲ ಅನ್ಕೊಂಡಿದ್ದೆ. ಅದೃಷ್ಟ ಚೆನ್ನಾಗಿದೆ ನಿಮ್ದು ಇವತ್ತು. ತಿನ್ನು ನೋಡಿ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದ್ರೆ ಬಿಡ್ತೀನಿ. ಬೇಡ ನಿಮ್ಗೆ ದೋಸೆ ತಿನ್ನಲ್ಲ ಅಂದ್ರೆ ಮತ್ತೆ ಹಿಂಗ ಅನ್ಕೊಂಡು ಹೋಯ್ತಾ ಇದ್ದೀನಿ ನೋಡಿ ಗೈಸ್. ನೋಡಿ ಗೈಸ್, ಎಣ್ಣೆ ಜಾಸ್ತಿ ಹಾಕ್ಬಿಟ್ಟಿದೆ, ಬೇಗ ದಪ್ಪ ಆಯ್ತೀನಿ ಅಂತ ಹೇಳ್ತಾ ಇದಾರೆ. ಸ್ವಲ್ಪ ಮೊದಲನೇ ದೋಸೆ ಅಲ್ವಾ, ಹಾಕ್ಲೇಬೇಕು, ಇಲ್ಲಾಂದ್ರೆ ಬರಲ್ಲ ದೋಸೆ. ನೆಕ್ಸ್ಟ್ ಟೈಮ್ ಇಂದಾಗ ಬರೀ ಖಾಲಿ ದೋಸೆ ಮಾಡ್ಕೊಡ್ತಿದ್ದಾಳೆ, ಎಣ್ಣೆ ಗಿಣ್ಣೆ ಹಾಕ್ದಲ್ಲಿ. ಉಪ್ಪು ನೋಡಿ ಅಂತ ಹೇಳಿದ್ದು, ದೋಸೆ ಹೆಂಗೈತೆ ಹಂಗೆ ಅಂತ ಕೇಳಲ್ಲ. ಬರೀ ದೋಸೆ ಉಪ್ಪೇಕ? ಚಡ್ಡಿ ಹಾಕಾಳಿದಾನ ಕೊಡ್ತೀನಿ ಇವಾಗ. ನಮ್ಮ ದೇವಂಗೆ ಚಡ್ಡಿ ಹಾಕಾಳ ಕೇಳಿದ್ದೀನಿ ಗೈಸ್, ಹಾಕಾಳ ಟ್ರೈ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆಯಾ? ಕೊಡು ಅಂತ ಬಾಯಿಗೆ. ಹಾ ನಿನ್ ಚಡ್ಡಿ ತೋರಿಸ್ತೀನಿ. ನನ್ನ ಮಗನಿಗೆ ಗೀ ದೋಸೆ ಮಾಡ್ಕೊಡ್ತಾ ಇದ್ದೀನಿ, ಚೆನ್ನಾಗಿ ತುಪ್ಪ ಹಾಕ್ಬಿಟ್ಟು. ಹಾ ಕೊಟ್ಟೆ ಕೊಟ್ಟೆ ಮಗನೆ. ನವಿಯವ್ರಿಗೆ ಫುಲ್ ರೋಸ್ಟ್ ಆಗಿರ್ಬೇಕು, ಮೆತ್ತಗಿರ್ಬೇಕು. ರೋಸ್ಟ್ ಇಲ್ಲ, ತುಂಬ ತೆಳ್ಳಗ್ಬಿಟ್ಟು ಅದನ್ನ ತುಪ್ಪ ಹಾಕ್ಬಿಟ್ರೆ ಸೂಪ್ ತಿಂತಾರೆ. ಏನಂದ್ರೆ ಮಗನೆ, ಏನಂದಿದೆ? ಘಮ ಘಮ ಬೋಂಡ ಬೇಕಾ? ರಮ್ಮಂದರ ಹಿಡ್ಕೊಂಡಿದ್ದಾಳ ಬೋಂಡ. ಅವಾಗೆಲ್ಲ ಚಿಕ್ಕ ವಯಸ್ಸಲ್ಲಿ ಹಂಗಿತಾನೆ, ಚಿಕ್ಕ ವಯಸ್ಸಲ್ಲೂ ಊರಲ್ಲಿದ್ದಾಗ ಬಜ್ಜಿ ಬಜ್ಜಿ ಯಾವಾಗ್ಲೂ ಚಿಕನ್ ಒಂದ್ ಬಿಟ್ಟು ಇಷ್ಟಪಟ್ಟಿದ್ದು ಮೊಟ್ಟೆ ಪಪ್ಸು, ಎಗ್ ಪಪ್ಸು ಮತ್ತೆ ಬೋಂಡ ನಾನು ಯಾವತ್ತೂ ಇಷ್ಟಪಟ್ಟಿಲ್ಲ. ಆದ್ರೆ ನಿಮ್ಮಲ್ಲಿ ಹೋಟ್ಲ್ ಇಟ್ಟಿದ್ರೆ ಪ್ರತಿದಿನ ಬಜ್ಜಿ 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 ಬಟ್ಟೆ ಬೇಕಂತ ಬಟ್ಟೆ ನೋಡಿ ಗೈಸ್, ಮಧ್ಯಾಹ್ನ ಆಗಿದೆ ಇವಾಗ, ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದೀವಿ. ನಮ್ ದೇವ್ರು ಚಡ್ಡಿ ಹಾಕಂತ ಬಿಟ್ಟು ಅಲ್ಲ, ಉಲ್ಟಾ ಮಡಿಸ್ಕೊಂಬಿಟ್ಟು ಅವನೇ ಹಾಕೊಂಡಿರೋದು ಗೈಸ್. ಇದು ಲೈತಿಮ್ಮ ಉಲ್ಟಾ ಐತೆ ಗೊತ್ತಾಗಲ್ಲ ನಿನಗೆ? ಉಲ್ಟಾ ಅಲ್ವಾ ಅದು? ಈಗ ಏನ್ ಬೇಕು, ಏನ್ ತಿನ್ಬೇಕು ಅನಿಸೈತೆ? ಹಣ್ಣು ತಿನ್ಬೇಕು ಅನಿಸೈತೆ. ಅದ್ ಬಿಟ್ಟು ಹ್ಮ್ ಅದ್ ಬಿಟ್ಟು
ಅದ್ ಬಿಟ್ಟು ಬೇರೆ ಏನ್ ತಿನ್ಬೇಕು ಅನ್ಸೈತೆ ಅಂತ ಅವಲೆ ಕೇಳ್ತಿದಲ್ಲ ಚಪಾತಿ ಅವಲೆ ಏನ ಕೇಳ್ತಿದಲ್ಲ ಮಗನೆ ಕುರ್ಕುರೆ ಅಲ್ಲ ಮಗನೆ ಮೊಬೈಲ್ ಅಲ್ಲಿ ನೋಡ್ಕೊಂಬಿಟ್ಟು ಹೇಳ್ತಿದಲ್ಲ ಇದು ಬೇಕು ಪಪ್ಪ ಅಂತ ಅದೇ ಯಾವುದು ಹಾ ಹೇಳು ಬಾಯ್ಗೆ ಬತ್ತೆ ಅಲ್ಲ ಅದ್ ಅದೆಲ್ಲ ನೀನು ಹೇಳಿದ್ರೆ ನಾನು ತೋರಿಸ್ತೀನಿ ಏನಂತ ಅವಲಿಂದ ಬಾ ವಿಡಿಯೋ ನೋಡ್ಬಿಟ್ಟು ಬೋಂಡ ಬೋಂಡ ಅಂತಿದ್ದ ಗೈಸ್ ಅದಕ್ಕೆ ನಮ್ಮ ನವಿಯವರು ಒಡೆ ಮಾಡ್ಕೊಡ್ತಾ ಇದ್ದಾರೆ ಅಲ್ಲ ಗೈಸ್ ಒಡೆ ಮಾಡೋದು ಯಾರಾದರೂ ನೋಡಿದ್ದೀರಲ್ವಾ ಇಷ್ಟೊಂದು ಸೊಪ್ಪು ಹಾಕ್ತಾರ ಗೈಸ್ ಸಬ್ಸಿಗೆ ಸೊಪ್ಪು ಯಪ್ಪ ನಮ್ಮ ನವಿಗೆ ಮಾಡಕ್ಕೆ ಬರುತ್ತೋ ಬರಲ್ಲ ಒಂದು ಗೊತ್ತಿಲ್ಲ ಗೈಸ್ ನಾನು ಹೇಳಿದ್ದೀನಿ ಮುಂದೆ ಅದೊಂದು ಎರಡು ಮೂರು ಕಡ್ಡಿ ಹಾಕೋಕ್ಕಷ್ಟೇ ಮಿಕ್ಕಿದ್ದ ಸಾಂಬಾರ್ಗೆ ಯೂಸ್ ಮಾಡ್ಕೊ ಬಸ್ಸಾರು ಮಾಡ್ಬೋದಿತ್ತ ತಾನೇ ಅಂತ ಅಣ್ಬೇಕಾ ಹಾಂ ಬಾಬಿ ಕೊಡ್ತು ನೋಡಿ ಗೈಸ್ ರೂಮಲ್ಲಿ ರೂಮಲ್ಲಿ ನಿಂತ್ಕೊಂಡು ಬೈತಾ ಇದ್ದಲ್ಲ ಚೆನ್ನಾಗಿಲ್ಲ ಅನ್ನು ತಿಂದ್ಬಿಡು ನೀನು ಅಂತ ಯಾವ ಖುಷಿಗಿದು ಸ್ನಾನ ಮಾಡ್ಕೊಳ್ಳಲ್ವಾ ಅಣ್ಣೆ ಅಣ್ಬೇಕಂತೆ ಬನ್ನಿ ಕುಯ್ ಕೊಡ್ತೀನಿ ಇರಲ್ಲ ಉಪ್ಪ ಕೊಟ್ಟು ಕುಯ್ ಕೊಡ್ಬೇಕಾ ಏನಾಯ್ತು ಅಲ್ಲಿ ಇದಾ ಇದಾ ಹಾರ್ಲಿಕ್ಸ್ ಅದು ಹಾಲಲ್ಲ ಈಗ ಹಣ್ಣು ಬೇಕೋ ಬೇಡವ ಕಟ್ ಮಾಡ್ಕೊಡ್ಲ ಬಿಚ್ಚದ ಬೇಡ ಕೊಡು ಕಟ್ ಮಾಡ್ಕೊಡ್ತೀನಿ ಉಪ್ಪು ಖಾರ ಹಾಕ್ಕೊಡ್ತೀನಿ ಕೊಡಿಲಿ ನೋಡಿ ಗೈಸ್ ಇವಾಗ ಒಂದು ಆಟ ಆಡೋಣ ನಮ್ಮ ಓಡೋದು ಕಳ್ಳಿ ತಗೊಂಬಂದೆ ಗೈಸ್ ಕಣ್ಣಿಗೆ ಹಾಕೋಣ ಅಂತವ ಅವ್ರ ಮಗಂಗೆ ಹಾಕ್ತೀನಿ ನೋಡ್ಕೊಂಬಿಟ್ಲು ಮುದು ನಿಂಗೇನೋ ಒಂದು ಕೊಡ್ತೀನಿ ಇಡಿ ಐ ಲವ್ ಯು ಮುದು ಅಷ್ಟೇ ಬೆಳೆ ಬನ್ನಿ ಬನ್ನಿ ದೇವಂಗ್ ಕೊಡೋಣ ಕಳವ ಬೇಕಾ ಏನಲ್ ತಗ ನಾವ್ ಇಂಥವೆಲ್ಲ ಬೇಜಾನ್ ಆಟ ಆಡಿದಿ ಏಯ್ ಖುಷಿ ಕೊಡವ ದಿವಿ ಖುಷಿ ಕೊಡವ ಅವನಿಗೆ ಕಟ್ ಮಾಡಿ ಗೈಸ್ ಅಲ್ಲಿ ತಪ್ಪಿಸ್ಕೊಂಡು ಇಲ್ಲಿ ಸಿಗಾಕೊಂಡಿದ್ದಾಳೆ ಇದೇನ್ ಗೊತ್ತಾ ಬೆಂಕಿ ಲಿಂಗ ಅಂದ್ರೆ ಬೆಂಕಿ ಹಚ್ಕೊಳ್ಳೋದು ಗೊತ್ತಾ ಹೌದಾ ಅದು ತೋರಿಸ್ತೀನಿ ಬನ್ನಿ ನೋಡಿ ಗೈಸ್ ಇವ್ರಿಗೆ ಹೇಳಿದ್ದೀನಿ ಬೆಂಕಿ ಮಾಡಿದ್ರು ಬರುತ್ತೆ ಮುದ್ದು ಅಂತ ಯಾವ್ದ್ರೆಲ್ಲ ನೋಡಿದ್ದೀನಲ್ಲ ಬೆಂಕಿಲ್ ಬರ್ತಿದ್ದು ಯಾವ್ದು ಹೊಯ್ತೈತಿದು ಸರಿಲ್ಲ ಅದಕ್ಕಿರ್ಲೇ ಏ ಮುದ್ದು ಪ್ಲೀಸ್ ನನಗೆ ಆಗೋದಿಲ್ಲ ಬೆಂಕಿ ಅಂದ್ರೆ ಯಾವ್ದೋ ವಿಡಿಯೋದಲ್ಲಿ ನೋಡಿದ್ದೆ ಬತೈತಿ ಅರೇ ಇದ್ರಲ್ಲಿ ಜಾಸ್ತಿ ಇಲ್ಲ ಒಂಚೂರು ಟ್ರೈ ಮಾಡಿದ್ರು ಬರಲಿಲ್ಲ ಸೊ ಫೇಲ್ಯೂರ್ ಆಯ್ತು ನಮ್ದು ಫೇಸ್ಬುಕ್ ಅಲ್ಲಿ ಇದೇ ತರ ವಿಡಿಯೋಸ್ ಮಾಡಾಕ್ತಾ ಇರ್ತಾರೆ ನೋಡಿದಿ ಇನ್ಮೇಲೆ ನಾವು ಮಾಡಕ್ಕದ ಫೇಸ್ಬುಕ್ ಈಗ ಇದೆ ತರ ಪ್ರಯೋಗ ಪ್ರಯೋಗ ಮಾಡಿ ಮಾಡಿ ಫೇಸ್ಬುಕ್ ಅಲ್ಲಿ ಒಳ್ಳೇದು ವಿಡಿಯೋ ಇದು ಬರುತ್ತಪ್ಪ ವ್ಯೂಸ್ ಬರುತ್ತೆ ಈ ತರ ವಿಡಿಯೋಸ್ಗೆ ಬರುತ್ತೆ ಅವ್ರೆ ನಮಗೆ ಟೈಮ್ ಇಲ್ವಲ್ಲ ಮಾಡಕ್ಕೆ ಸೊ ನೋಡಿ ಇವಾಗ ಬಾಣಲಿ ಇಡ್ಬೇಕಂತೆ ಒಡೆಗೋಸ್ಕರ ಯಾಕ್ರಿ ನಗು ಬಂತು ನಗಾಡ್ಲೆ ನಮ್ಮ ನವಿಯವರು ಒಂದ್ 20 ದಿನ ಮುಂಚೆ ಅನ್ಸುತ್ತೆ ಗ್ಯಾಸ್ ಖಾಲಿ ಆಗುತ್ತೀರಿ ಗ್ಯಾಸ್ ಖಾಲಿ ಆಗುತ್ತೀರಿ ನೀವು ಅಂತ ಹೇಳಿ ಎದ್ರಿಸ್ಬಿಟ್ಟಿದ್ರು ಗೈಸ್ ಇಮಿಡಿಯೇಟ್ ಇವ್ರೇನೆ ಅವತ್ತೆ ದೋಸೆನೋ ಮಾಡ್ತಿದ್ರು ಅವಾಗ ರೆಟ್ಟಿ ಗುರಿತಿದ್ರು ಫ್ರೆಂಡ್ಸ್ ಅದು ಅದಕ್ಕೆ ನಮ್ದು ಗ್ಯಾಸ್ ಖಾಲಿ ಆಗುತ್ತೆ ಇಷ್ಟಿರ ಆದ್ರೂ ಹೇಳಲ್ವಲ್ಲ ನಂಗೆ ನೀನು ಹಂಗೆ ಹಂಗೆ ಅಂತ ಇವ್ರೇನೆ ನನಗೆ ಹೇಳಿದ್ದು ಅದು ಆಗಿ 20 ದಿನ ಮೇಲೆ ಆಯ್ತು ಓ ನನ್ ಬರ್ತಡೇ ಅಲ್ಲಿ ಹಾಕಿದ್ದು ಸಿಲಿಂಡರ್ ಇನ್ನು ಖಾಲಿ ಆಗಿಲ್ಲ ಬೇಗ ಬಿಸಿ ನೀರ್ ಬೇಕು ಏನಕಾರ ಅಂದ್ರೆ ಇದು ಇದೆಯಲ್ಲ ಅಲ್ಲೋ ಕಾಯಿಸ್ಕೊತೀನಿ ನೀರು ನೀರ್ ಕಾಯಿಸೋದ್ರ ಅದೇನಂತಾರ ಏನ ಕೆಟ್ಟಲ್ಲ ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ ಹೇಳ್ತೇವೆ ಹೆಸರು ಸರಿ ತಪ್ಪ
ಇದ್ರ ಕಾಯಿಸ್ಕೊಡ್ತೀನಿ ಬಿಸಿನೀರು. ಬೇಗ ನಾನು ಏನಾರು ಮಾಡ್ಬೇಕು ಅನ್ನೋದ್ರಲ್ಲಿ ಇವ್ರಿಗೆ ಡ್ಯೂಟಿಗೆ ಟೈಮ್ ಆಗ್ಬಿಡುತ್ತೆ. ಅಂದ್ರೆ ಡೈಲಿ ಬೇಗ ಅಡ್ಗೆ ತಿಂಡಿ ಎಲ್ಲ ರೆಡಿ ಆಗಿರುತ್ತೆ. ಈ ನೈಟ್ ಅಲ್ಲಿ ಒಂಚೂರು ಸೋಮೆ ಇದ್ದಾನ, ಇವ್ರು ಮನ್ಗಿರ್ತಾರ ಲೇಟ್ ಆಗಿ ಮಾಡ್ರೆ ಆಯ್ತು, ಮಕ್ಳಿಗೆ ಒಬ್ರಿಗೆ ಮಾಡ್ಕೊಟ್ಬಿಡ್ತೀನಿ. ರಾಗಿ ದೋಸೆ ಒಂದೊಂದಿನ, ರಾಗಿ ದೋಸೆ ಅಂದ್ರೆ ಇದು ಗೋಧಿ ಎಲ್ಲ ಮಿಕ್ಸ್ ಮಾಡಿ ತಿನ್ನಿಸ್ತೀನಿ ಒಂದ್ಸಲಿ. ಅದ್ರದ್ದು ಏನೇನು ಬೇರೆ ಬೇರೆ ಮಾಡ್ಕೊಬಿಡ್ತೀನಿ, ಮಕ್ಳಿಗೆ ಬೇರೆ ಇಷ್ಟ. ನಮ್ಮಿಬ್ರಿಗೆ ಅಲ್ವಾ ಲೇಟಾಗಿ, ನಾನು ತಿನ್ನೋದು ಇವ್ರ ಜೊತೆ, ಅದರಿಂದ ಲೇಟಾಗಿ ಮಾಡ್ತೀನಿ. ಆಮೇಲೆ ಅವ್ರು ನೀನು ಬೇಗ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾರೆ. ಅದಕ್ಕೆ ಅಂತ ಹೇಳ ಅಯ್ಯೋ ಕಣ್ತಿದ್ಯಾ ಅಳ್ಳಾಡ್ತಿದ್ದೀನಿ, ಶೇಕ್ ಆಗ್ತೈತೆ. ಒಂದ್ಸಲ ಸೇಮ್ ಇದೇ ಥರ ಮಾಡಿದ್ರು ಗೈಸ್, ಉಂಡೆ ಮಾಡಿದ್ರೆ ಸಾಕು ಎಲ್ಲ ಉದುರು ಉದುರು ಹೋಗ್ತಿತ್ತು. ಬಟ್ ಈ ಸಲ ಪರವಾಗಿಲ್ಲ, ಯೂಟ್ಯೂಬ್ ನೋಡ್ಕೊಂಡು ಮಾಡ್ತಾ ಇದಾರೆ, ಚೆನ್ನಾಗಿ ಬರ್ತಾಯಿದೆ. ಬಿಡಿ ಒಂದು ನೋಡೋಣ, ಎಣ್ಣೆ ಕಾಯ್ದಿದ್ಯಾ? ಕಾಯ್ದುಬಿಟ್ಟಿದೆ ಆಲ್ರೆಡಿ. ಒಂದೇ ಒಂದು ಬಿಡಿ, ಉಪ್ಪು ಖಾರ ಟೇಸ್ಟ್ ನೋಡ್ಬಿಟ್ಟು ಆಮೇಲೆ ನೆಕ್ಸ್ಟ್ ಅವೆಲ್ಲ ಬಿಡಿ ಇರಂತೆ. ಯಾರಿಗೋಸ್ಕರ ಇದು ವಡೆ? ದಿವಾನ ಖುಷಿನ? ಓಹೋ, ಅದ್ರಲ್ಲಿ ಹಾಕೊಂಡ್ರೆ ಬರಲ್ಲಮ್ಮ, ಇದ್ರಲ್ಲಿ ತಾನೇ ಒತ್ತಬೇಕು, ಬರಲ್ಲ ಬೇಕು ನೋಡಿ. ಈಗ ಅಷ್ಟು ದೊಡ್ಡ ಬೇಡಮ್ಮ, ವಡೆ ವಡೆ ರೀತಿ ಮಾಡು, ಚಿಕ್ಕದಾಗಿ ಬೆಳ್ಳುಳ್ಳಿನ ಜಜ್ಜಿ ಹಾಕಬೇಕು, ಆ ಬೆಳ್ಳುಳ್ಳಿ ಫ್ಲೇವರ್ ಚೆನ್ನಾಗಿರುತ್ತೆ ತಿನ್ನಬೇಕಾರೆ. ನೋಡಿ ಗೈಸ್, ವಿಡಿಯೋ ಆಫ್ ಮಾಡೋದು ಬರಲಿಲ್ಲ ಅದು, ಅದಕ್ಕೋಸ್ಕರ ಇವಾಗ ಇದು ಎತ್ಕೊಳ್ರಿ ಇದನ್ನ ನೋಡಿ. ಇವಾಗ ಹತ್ತು ತಟ್ಟಳಿಗೆ ತುಂಬಿಕೊಂಡು ಈ ಪೇಪರಲ್ಲಿ ಬಿಡ್ತಾರಂತೆ, ಬರಲಿಲ್ಲ ಅದು ತಟ್ಟೆಗೆ ತಟ್ಟೆಗೆ ಪ್ರೆಸ್ ಮಾಡ್ಕೊಂಡೆ ಬರುತ್ತೆ. ಆಯಿಲ್ ಹಾಕಬೇಕು ಏನಲ್ಲಿ ಗೊತ್ತಾ, ಬಟ್ಟೆಲಿ ಬಟ್ಟೆಲಿ ಬಿಟ್ರೆ ಬೇಗ ಬಿಡುತ್ತೆ. ಅದೇ ಕೈಯಲ್ಲಿ ಬರುತ್ತೆ, ಒಂದ್ ಸ್ವಲ್ಪ ಕೈ ಆಯಿಲ್ ಮಾಡ್ಕೊಳ್ಳಿ. ಅದು ಬಾಂಡೋಳಿಕೆ ಬಾಂಡೋಳಿಕೆ ಜಿ ಒಂಚು ಕೈ ಸದ್ಯಕ್ಕೆ ಒಂದು ಹಾಕಿದ್ರೆ ಗೈಸ್ ಬೈತಾ ಇದೆ, ಅದ್ರಲ್ಲಿ ಬರೀ ಸೊಪ್ಪೆ ಇದೆ ಕಡಲೆ ಬೆಳಗಿಂತ, ಎಣ್ಣೆ ಜಾಸ್ತಿ ಕೈ ಬಿಟ್ಟಿದೆ, ಸೀದೋಗ್ಬಿಡುತ್ತೆ ಅಂತ ಒಂದೇ ಒಂದು ಬಿಟ್ಟಿದ್ದೀವಿ ಟೇಸ್ಟ್ ನೋಡೋಕ್ಕೆ. ನಾವು ಮಾಡೋದೇ 2, 4, 6, 8, 10, 12, 14, 16, 16 ವಡೆ ಜಾಸ್ತಿ ಮಾಡ್ರೆ ತಿನ್ನಲ್ಲ ಅಂದ್ಬಿಟ್ಟು. ಹಬ್ಬ ಇಲ್ಲ ಏನಿಲ್ಲ, ಅವ್ರ ಮಗ ಕೇಳೋಣಂತೆಲ್ಲ ಮಾಡ್ಕೊಡ್ತಾ ಇದ್ದಾರೆ ಅಷ್ಟೆ, ನಾವು ಕೇಳಿದ್ರಿ ಇವೆಲ್ಲ ಇಲ್ಲ. ಹೋಗ್ರಿ ನೋಡಿ, ಇವಾಗ ನೆಕ್ಸ್ಟ್ ಬ್ಯಾಚ್ ಬಿಡ್ತಾ ಇದ್ದಾರೆ. ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ, ಉಪ್ಪು ಖಾರ ಕರೆಕ್ಟ್ ಇಲ್ಲ ಅಂದ್ರೆ ಅದನ್ನೆಲ್ಲ ಮತ್ತೆ ಮಿಕ್ಸ್ ಮಾಡ್ಬೇಕಾಗಿತ್ತು. ಬಿಡಿ ಬಿಡಿ ಟಕಟಕ ಅಂತ ಮತ್ತೆ ಹೊಡೆದು ಹಾಕತ್ತಾ ಇದ್ದಾಳೆ, ಹಂಗಲ್ಲ ಕಣ್ರಿ, ಹಿಂಗ್ ಸೈಡಿಗೆ ಬಿಡ್ರಿ, ಅವತ್ತೂ ಕೈಗೆ ಆರಲ್ಲ ಎಣ್ಣೆ. ಏನ್ ಮಾಡಿದಪ್ಪ ನಿಮ್ಮಷ್ಟು ಹೇಳ್ತಾ ಇರೋದು ಅರ್ಥ ಮಾಡ್ಕೋ, ಈಗ ಸೈಡ್ ಬಿಡಿ, ಇಲ್ಲೇ ಬಿಡು ಬಿಡು ಅಲ್ಲಿಗೆ. ಹ್ಞೂ ಅಷ್ಟೇ, ನೀ ತಾಂಡಾಗ ಮದಿ ಬಿಟ್ರೆ ಅದು ಕೈ ಸುಡಲ್ವಾ? ಓಕೆ ಸಾರಿ ಬೇಬಿ. ಇನ್ನ 3 ವರ್ಷ ಆಯ್ತು ಅಡುಗೆ ಹೇಳ್ಕೊಡೋದು, ಇನ್ನೂ ಹೇಳ್ಕೊಡೋದೇ ನಿನಗೆ. ಬಿಡು ಸೈಡಿಗೆ, ಇಲ್ಲಿಗೆ ಬಾಣಲಿ ಸುತ್ತ ಬಡ್ಕೊಂಡು ಬರಬೇಕು ಯಾವತ್ತು, ಹಂಗೆ ಬೋಂಡನಾಗಲಿ ಏನಾರಾಗಲಿ ಅಂತ ನಿನ್ ಕೈ ಸುಡಬಾರ್ದು ಅಂದ್ರೆ. ಓಕೆ ಓಕೆ, ವೆರಿ ಗುಡ್, ಇವಾಗ ಕಲಿತೆ ಬಂದೆ ದಾರಿಗೆ. ನೋಡಿ ಗೈಸ್, ಸುತ್ತ ಬಿಡ್ಕೊಂಡ್ ಬರ್ರಿ ಅಂತ ಹೇಳಿದೀನಿ, ತಗೊಂಬಂದ ಇಲ್ಲಿಲ್ಲೇ ಬಿಡ್ತಾವಳು, ಇಲ್ಲಿ ಬಿಡ್ರಿ ಬಿಡ್ರಿ ಇಲ್ಲಿ, ಹಾ ನೆಕ್ಸ್ಟ್ ಇಲ್ಲಿ ಬಿಡ್ರಿ, ನೆಕ್ಸ್ಟ್ ಇಲ್ಲಿ ಬಿಡ್ರಿ, ಸಾಕಣ್ರಿ ಹತ್ತು. ಹಾ ತಿಮ್ಮಿ ತಂದು ಹತ್ತು ಅಂದ್ಬಿಟ್ಟು ಇಷ್ಟೊಂದು ಆಗೈತಲ್ಲ ಅಂದ್ರೆ, ಎರಡೆರಡು ಮಾಡ್ತಾ ಇದ್ದೆ, ಅದು ದೊಡ್ಡ ದೊಡ್ಡದು ನಿನಗೆ ಬಿಡಕ್ ಬರ್ಲಿಲ್ಲ ಅಂತ. ನೋಡಿ ಗೈಸ್, ಫಸ್ಟ್ನೇದು ಸೀದು ಸಿಪ್ಪೆ ಆಗಿದೆ, ಎಲ್ಲ ನೋಡೋಣ ಟೇಸ್ಟ್. ವಾವ್, ಫಸ್ಟ್ ಟೈಮ್ ಸೂಪರ್ ಬಂದಿದೆ ನಿಜವಾಗ್ಲೂ, ಚೆನ್ನಾಗಿದೆ ಫ್ರೆಂಡ್ಸ್. ವಡೆ ಚೆನ್ನಾಗಿರುತ್ತೆ, ನಿನ್ಗೆ ಮಾಡಕ್ ಬರಲ್ಲ ಅಷ್ಟೇ, ವಡೆ ಯಾವತ್ತು ಸೂಪರ್ ಆಗಿರುತ್ತೆ. ಮಾಡಾದ್ಮೇಲೆ ಹೋಗುತ್ತೆ, ನಿನ್ ಚೂರು ಹೇಳ್ತಾಡಿಲ್ಲ ನಾವು ಬಂದು ಸೆಟ್ ಮಾಡ್ಕೊಡಿದ್ಕೆ ನೀವು ಬರ್ತಾರದು, ನಾವು ಬಂದು ಕಣ್ಣಾರ ನೋಡ್ರೆ ಸಾಕೋದು ಚೆನ್ನಾಗಿ ಬೇಸಿದ್ ನಾವಲ್ವಾ. ಜಾಸ್ತಿ ಕೊಡಿ ಉರಿ, ಉರಿ ಜಾಸ್ತಿ ಕೊಡಿ, ಈಗ ಬನ್ನಿ ಗೈಸ್ ಎಲ್ಲ ಹೊಡೆ ತಿನ್ನ ತಡಿ ಫ್ರೆಂಡ್ಸ್. ನಿಮ್ಗು ನಾ ಬೆಂದಿಲ್ಲ ಇರ್ರಿ, ಬೆಂದಿದ್ದಾರೆ ಮುಂಚೆನೆ ಕೊಡ್ತಾ ಇದ್ದಾರೆ. ನನ್ನ ಮಗ ಬಂದ ನಾ ಅಂತ ಗಾಲಿ ಮಾಡುತ್ತ ಅಪ್ಪ ಫ್ರೆಂಡ್ಸ್, ಸೊಪ್ಪ ಅಷ್ಟ ಹಾಕೋಳೆ, ಹಿಂಗಾಗೈತೆ ಹಂಗಾಗೈತೆ, ಚೆನ್ನಾಗಿರಲ್ಲ, ಮಾಡಕ್ ಬರಲ್ಲ, ಹಂಗಾರು ಮಾಡ್ತಾವಳೆ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು. ಇನ್ನೊಂದೇನು ಗೊತ್ತಾ ಗೈಸ್, ವೈಟ್ ವೈಟ್ ವೈಟ್, ಚೆನ್ನಾಗೈತೆ ಚೆನ್ನಾಗಿಲ್ವಾ? ಚೆನ್ನಾಗಿಲ್ವಾ ಮಗನೇ ಬೇಡವಾ ಹೂ ಅಂತ ಹೋಗಿದ್ದ ಅವನೇ.
ಜಾಸ್ತಿ ತಪ್ಪು ಮಾಡೋಳೆ. ಇವಾಗ ನಾನ್ ಹೇಳಿದ್ಕೆ ಅವ್ನು ಹೇಳ್ತಾರ, ಅದು ಇಲ್ಲಂದ್ರೆ ಅವ್ನು ಹೇಳ್ತಿರ್ಲಿಲ್ಲ. ಚೆನ್ನಾಗಿಲ್ಲ ಮಗನೇ, ಬೇಡ್ವಾ ನೋಡಿ ಪ್ಲೇಟೆ ಕೊಡು ಅಂತ ಕೇಳ್ತಾ ಇದ್ದಾನೆ. ಬಟ್ ಅವ್ನಿಗೆ ತಿನ್ನಕ್ ಇಷ್ಟ ಇಲ್ಲ. ಸೊಪ್ಪ ಅಲ್ಲ ಮಗನೇ, ಬೇಡ ಬಿಡು ನಾನು ಬರೀ ಸೊಪ್ಪ ಬೇಡ ಹೋಗೋ ನೋಡಿ ಇದ್ದಾನೆ. ಇವ್ರ ಅಪ್ಪ ಹೇಳ್ ಮಾಡ್ಬಿಡ್ತು. ಇದ್ರ ಜೊತೆಗೆ ಒಂದ್ ದೊಡ್ಡ ಟೀ ಇದ್ರೆ ಬೊಂಬಾಟ ಇದೆ. ಸೊ ಫೈನಲಿ ನನ್ನ ಮಗಂದು ಸ್ನಾನ ಆಗಿ ಕೂತಿದ್ದಾರೆ ನೋಡಿ, ಪ್ಯಾಂಪರ್ಸ್ ತಂದಿದ್ದೀನಿ ಅಂತ ತೋರಿಸ್ತಾ ಇದ್ದಾನೆ. ನಮ್ ಖುಷಿ ಪ್ಯಾಂಪರ್ಸ್ಗೆ ಒಂದ್ 1,000 ರೂಪಾಯಿ ಇಡ್ಬೇಕು ಗೈಸ್ ನಾವು ತಿಂಗಳ, ಇಲ್ಲ ಅಂದ್ರೆ ಹುಚ್ಚೆ ಮಾಡು ಬೀಳು ಬೀಳ್ತಾನೆ ಇರೋದೆ ಜಾರಿ ಜಾರಿ, ಇಲ್ಲಾಂದ್ರೆ ಹಾಸಿಗೆನೆಲ್ಲ ಹಾಳು ಮಾಡಾಕ್ಬಿಡ್ತಾನೆ. ಹ್ಞೂ, ಯಾಕೆ ನೀನು ಮಾಡ್ಕೊತಿರ್ಲಿಲ್ವಾ ಚಿಕ್ಕ ವಯಸ್ಸಲ್ಲಿ? ಇವಾಗೆಲ್ಲ ಗುಡ್ ಬೈ ಆಗಿದ್ದಾನೆ, ಕರೆಕ್ಟಾಗಿ ಕೇಳ್ತಾನೆ, ಟಾಯ್ಲೆಟ್ಗೆ ಹೋಗ್ತಾನೆ. ನೋಡಿದೀವಿ ಅಷ್ಟು ದೊಡ್ಡ ಮಕ್ಳು ಇವ್ಕಿಂತ ದೊಡ್ಡವ್ತಾನೆ ಅವು, ಅಂತ ಮಕ್ಳಿಗೆ ಪ್ಯಾಂಪರ್ಸ್ ಹಾಕೋ ಬಂದಿರ್ತಾರೆ. ಅದ್ರ ಭಯ ಇರತ್ತಲ್ಲ ಅವ್ರಿಗೆ, ಪ್ಯಾಂಪರ್ಸ್ ಹಾಕೋ ಬಂದಿರ್ತಾರೆ. ಆಮೇಲೆ ಇನ್ನೊಂದ್ ಏನಂದ್ರೆ, ನೀನ್ ಎಲ್ಲರೂ ಹೋಗ್ಬೇಕಾರ ಹಾಕ್ತಿತಾನೆ ಭಯದಲ್ಲಿ? ಇಲ್ಲ ಹೇಳ್ತಾನ ಉಯ್ಯೋದೇ ಇಲ್ಲ ಪ್ಯಾಂಪರ್ಸ್, ಉಯ್ಯೋದೇ ಇಲ್ಲ ಫ್ರೆಂಡ್ಸ್ ಅವನು. ಅದೇನಂತ ಗೊತ್ತಿಲ್ಲ, ಪಾಪ ಇಂದ ಅದ್ರಲ್ಲಿ ಉಯ್ಯೋದೇ ಇಲ್ಲ ಅವನು. ಅಲ್ಲ ಮದು ಹುಷಾರಿಲ್ದಂಗ ಆಗುತ್ತೆ ಅದ ಹಾಕಿದ್ರೆ ಅವನಿಗೆ, ವಾಶ್ರೂಮ್ ಅಲ್ಲಿ ಅಲ್ಲಿವರೆಗೂ ಹೋಗಲ್ಲ, ರೋಡ್ ಅಲ್ಲಿ ಹೋಗೋ ಅಂದ್ರೆ ಹೋಗಲ್ಲ, ಅದ್ರೊಳಗೆ ಮಾಡ್ಕೊಳ್ಳೋ ಮಾಡ್ಕೊಳ್ಳಲ್ಲ, ಅದ್ರಲ್ಲೇ ಮಾಡ್ಕೊಳ್ಳೋ ಮಾಡ್ಕೊಳ್ಳಲ್ಲ. ಬಿಚ್ಚು 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 ಹಿಂಸ ಕೊಟ್ಟಿರ್ತಾನೆ. ಗುಡ್ ಬೈ ಆಗಿದೆ, ಆದ್ರೆ ನಮ್ ಖುಷಿ ಅಂತ ಗುಡ್ ಬೈ ಅಲ್ಲ. ಅವ್ನು ಪಾಪ ಇನ್ನೊಂದ್ ದಿವ ಹಾಸ್ಟೆಲ್ ಮೇಲೆ ಹೋಗ್ತಾನೆ, ಹೋಗ್ತಿದ್ದ ಅಂದ್ರೆ ಒಂಚೂರು ದೊಡ್ಡವನಾಗ್ತಾ ಆಗ್ತಾ ಅಲ್ಲಿ ಹೊರಗಡೆ ಒಯ್ಯೋದು ಇಲ್ಲಿ ಹೋಯ್ತಾ ಇರ್ಲಿಲ್ಲ, ಮನಗ್ದಾಗ್ಲೂ ಅಷ್ಟೇನೆ. ಒಂದ್ ವರ್ಷ ಆದ್ಮೇಲೆ ಹೋಯ್ತಾನೆ ಇರ್ಲಿಲ್ಲ ಗುಡ್ ಬೈ ಅವನು.